नमस्कार वीक्षकरे कन्नड क्रिकेट मग चानल गे तमगेल्ल स्वागत एनप इवत्तिन विषय बग्गे नावु चर्चे माड्तीवि अंद्रे 2022 र भारत हागू पाकिस्तान ऐसिया कप नल्लि मोदल पंद्य नडेयलिदे ऐसिया कप गे नम्म भारत तंड याव रीतियागि रेडी आगिद्दारे मत्तु प्लेयिंग 11 नल्लि यारु इद्दारे हागेने सेंद्रे इल्लि नोडबहुदु दोड्ड दोड्ड आटगारर बिट्टु इवाग स्क्वाड रेडी माडिद्दारे जसप्रीत बुम्रा अवरु इल्ल हागेने इन्नोब्ब आटगार अंद्रे श्रेयस अय्यर इल्ल अवरु कूड निन्ने नडेदंत पंद्यदल्लि अद्भुतवादंत आटवाडता इद्दरु श्रेयस अय्यर अवरु कूड ई तंडदल्लि इल्ल हागे ओंदु अद्भुतवादंत दोड्ड दोड्ड आटगारर स्टार आटगारर ई भारत तंडदल्लि इल्ल अदक्कागि नम्म भारत तंड ओंदु डेंजर्स आदंत अवरन्नु बिट्टु ಡೇಂಜರಸ್ ಆದಂತ ಒಂದು ಪ್ಲೇಯಿಂಗ್ ಎಲೆವನ್ ಸೃಷ್ಟಿ ಮಾಡಿಕೊಂಡಿದೆ ಯಾವ ರೀತಿಯಾಗಿ ಪ್ಲೇಯಿಂಗ್ ಎಲೆವನ್ ಸೃಷ್ಟಿ ಮಾಡಿಕೊಂಡಿದ್ದಾರೆ ಎಂಬುದು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ ಸ್ನೇಹಿತರೆ. ಪ್ಲೇಯಿಂಗ್ ಎಲೆವನಲ್ಲಿ ಮೊದಲನೇದಾಗಿ ಕೆ ಎಲ್ ರಾಹುಲ್, ಕನ್ನಡಿಗ ಕೆ ಎಲ್ ರಾಹುಲ್ ಬರ್ತಾ ಇದ್ದಾರೆ. ಅವ್ರ ಜೊತೆ ರೋಹಿತ್ ಶರ್ಮಾ ಎರಡು ಆಟಗಾರರು ಓಪನರ್ ಸ್ಲೀಪ್ನಲ್ಲಿ ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ, ಅವರು ಓಪನರ್ ಇರ್ತಾರೆ. ಮೂರನೇ ನಂಬರ್ಗೆ ರನ್ ಮಷೀನ್ ಆದಂಥವ್ರು ವಿರಾಟ್ ಕೊಹ್ಲಿ ಕೂಡ ಒಂದು ವಾಪಸಿ ಆಗಿದ್ದಾರೆ, ವಾಪಸ್ ಬಂದಿದ್ದಾರೆ, ತಂಡಕ್ಕೆ ಸೇರಿಕೊಂಡಿದ್ದಾರೆ. ಇಲ್ಲಿ ನಾಲ್ಕನೇ ನಂಬರ್ಗೆ ದಿನೇಶ್ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಒಂದು ಬ್ಯಾಟಿಂಗ್ ಮಾಡ್ತಾ, ಇಲ್ಲಿ ಐದನೇ ನಂಬರ್ಗೆ ನೋಡ್ಬೋದು ಇಲ್ಲಿ ಋಷಭ್ ಪಂತ್ ಇದ್ದಾರೆ, ಅದ್ಭುತವಾದಂಥ ವಿಕೆಟ್ ಕೀಪರ್ ಕೂಡ ಮಾಡ್ತಾರೆ. ಇಲ್ಲಿ ಹಾರ್ದಿಕ್ ಪಾಂಡ್ಯ ದೊಡ್ಡ ಆಲ್ರೌಂಡರ್, ಭಾರತ ತಂಡಕ್ಕೆ ದೊಡ್ಡ ಆಲ್ರೌಂಡ್ ಅಂದರೆ ಹಾರ್ದಿಕ್ ಪಾಂಡ್ಯ. ಇವ್ರ ಜೊತೆ ಆಲ್ರೌಂಡರಲ್ಲಿ ಕಾರ್ಯನಿಭಾಯಿಸ್ತಾರೆ ರವೀಂದ್ರ ಜಡೇಜಾ ಅವರು ಒಂದು, ಮತ್ತು ಭುವನೇಶ್ವರ್ ಕುಮಾರ್ ಅವರು ಸ್ಪೀಡ್ ಡಿಪಾರ್ಟ್ಮೆಂಟ್ ವಹಿಸ್ಕೊಳ್ತಾರೆ. ಇವರು ಒಂದು ಅದ್ಭುತವಾದಂಥ ಬಾಲಿಂಗ್ ಇವ್ರ ಜೊತೆ ಸಾಥ್ ನೀಡಲು ಬರ್ತಿದ್ದಾರೆ. ಅವೇಶ್ ಖಾನ್ ಮತ್ತು ಅರ್ಷದೀಪ್ ಸಿಂಗ್ ಎರಡು ಆಟಗಾರರು ಅದ್ಭುತವಾದಂಥ ಪ್ಲೇಯರು, ನಮ್ಮ ಭಾರತ ತಂಡಕ್ಕೆ ಒಂದು ಸ್ಪೀಡ್ ಮೇಂಟೈನ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಕೊನೆಯದಾಗಿ ನಮ್ಮ ಭಾರತ ತಂಡ ಕಡೆಯಿಂದ ಒಂದು ಸ್ಪಿನ್ ಮಾಂತ್ರಿಕೆ ಎಂದು ಹೇಳಬಹುದಾಗಿದೆ. ಸಿಂತರೆ ಯಜವೇಂದರ್ ಚಹಲ್ ಕೊನೆಯದಾಗಿ ಒಂದು ಪ್ಲೇಯಿಂಗ್ ಎಲೆವನಲ್ಲಿ ಸ್ಥಾನ ಪಡೆದಿದೆ. ಈ ರೀತಿಯಾಗಿ ನಮ್ಮ ಭಾರತ ತಂಡ ಕಡೆಯಿಂದ ಒಂದು ಪ್ಲೇಯಿಂಗ್ ಎಲೆವನಲ್ಲಿ ಸ್ಥಾನ ಪಡೆದಿದ್ದಾರೆ. ನಮ್ಮ ಭಾರತ ತಂಡದಿಂದ ಒಂದು ದೊಡ್ಡ ದೊಡ್ಡ ಆಟಗಾರರಿಲ್ಲ, ಅದಕ್ಕಾಗಿ ಇವಾಗ ನೋಡ್ಬೋದು ನೀವು ಕೂಡ ವೆಸ್ಟ್ ಇಂಡೀಸ್ ವಿರುದ್ಧ ಸೀರೀಸ್ ಗೆದ್ದು ನಮ್ಮ ಭಾರತ ತಂಡ ಒಂದು ದಾಖಲೆ ನಿರ್ಮಿಸಿದೆ. ಯಾವ ರೀತಿಯಾಗಿ ದಾಖಲೆ ಅಂದರೆ ನೋಡ್ಬೋದು 4-1 ಅಂತರದಿಂದ ಗೆದ್ದು ಒಂದು ದಾಖಲೆ ನಿರ್ಮಿಸಿದೆ ಎಂದು ಹೇಳ್ಬೋದಾಗಿ. ಸಿಂತರೆ ನೋಡ್ಬೋದು ನೀವು ನಮ್ಮ ಭಾರತ ಕಡೆಯಿಂದ ಒಂದು ಸ್ಕ್ವಾಡ್ ಯಾವ ರೀತಿಯಾಗಿದೆ ಇಮೇಜ್ನಲ್ಲಿ ನೋಡ್ಬೋದು ನೀವು ಕೂಡ ಸಂಪೂರ್ಣವಾಗಿ. ಹಾಗೆಯೇ ಸಿಂತರೆ ಏನಂತೀರಾ, ನಮ್ಮ ಭಾರತ ತಂಡ ಇವಾಗ ಪ್ಲೇಯಿಂಗ್ ಎಲ್ಲ ಸೃಷ್ಟಿ ಮಾಡಿಕೊಂಡಿದ್ದಾರೆ, ಅದರಲ್ಲಿ ಯಾರ್ಯಾರು ಇನ್ನೂ ಚೇಂಜ್ ಆಗಬೇಕು, ಯಾರ್ಯಾರು ಚೇಂಜ್ ಆಗಬಾರ್ದು ಎಂಬುದು ಕೂಡ ಕಮೆಂಟ್ ಮಾಡಿ. ಸದ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸ್ನೇಹಿತರೆ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್, ಆರಾಮಾಗಿರಿ ಸ್ನೇಹಿತರೆ.